ಎಸ್ ಮೊದಲನೇ ಸುದ್ದಿ ಮುನಿರತ್ನ ಅವರಿಗೆ ಸಂಬಂಧಪಟ್ಟಿದ್ದು ಇಡೀ ದಿನ ಹೈಡ್ರಾಮಾ ಮೊದಲನೇದಾಗಿ ವಿಧಾನಸೌಧದಲ್ಲಿ ನಂತರ ಡಿ ಕೆ ಶಿವಕುಮಾರ್ ಅವರು ಇರುವ ಸ್ಥಳಕ್ಕೆ ಹೋಗಿ ಅವರ ಕಾಲಿಗೆ ಬಿದ್ದಂತ ಮುನಿರತ್ನ ಎಸ್ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಅನುದಾನ ಕಡಿತಗೊಳಿಸಿದ ಹಿನ್ನೆಲೆಯಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಏಕಾಂಗಿ ಪ್ರತಿಭಟನೆ ನಡೆಸಿದ್ರು ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಉಪವಾಸ ಸತ್ಯಾಗ್ರಹ ನಡೆಸಲು ಮುನಿರತ್ನ ಕೂತಿದ್ರು ಮಧ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪ ಭೇಟಿ ನೀಡಿ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ್ರು ಬಳಿಕ ಸತ್ಯಾಗ್ರಹವನ್ನು ಕೈಬಿಟ್ರು ಸಿಎಂ ಅಮೃತ ನಗರೋತ್ಥಾನ ಯೋಜನೆಯಡಿ ಅನುದಾನ ಅನುಮೋದನೆಯಾಗಿದ್ದಂಥ ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣಕ್ಕೆ ತಡೆಯನ್ನ ರಾತ್ರೋರಾತ್ರಿ ನೀಡಲಾಯಿತು ಈ ಅನುದಾನ ವಾಪಸ್ ನೀಡುವಂತೆ ಆಗ್ರಹಿಸಿ ಶಾಸಕ ಮುನಿರತ್ನ ಪ್ರತಿಭಟನೆ ಕೈಗೊಂಡಿದ್ರು ಕೊನೆಯಲ್ಲಿ ಮುನಿರತ್ನ ಜೊತೆ ಬಿಬಿಎಂಪಿ ಮಾಜಿ ಮೇಯರ್ ಸ್ವಾಮಿ ಮತ್ತು ಮಾಜಿ ಕಾರ್ಪೊರೇಟರ್ ಜಿಕೆ ವೆಂಕಟೇಶ್ ಭಾಗಿಯಾಗಿದ್ದರು ಕೊನೆಗೆ ಅವರೆಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದರು ಪ್ರತಿಭಟನಾ ಸ್ಥಳದಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ ಬಿಜೆಪಿ ಸರ್ಕಾರ ನೀಡಿದ ಅನುದಾನ ರದ್ದು ಮಾಡಿದ ಸೇಡಿನ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಸ್ಪೆಷಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದ್ರು ಈ ರೀತಿ ಮಾಡಬಾರದು ಎಂದು ಸರ್ಕಾರ ಜೊತೆ ಮಾತನಾಡ್ತೀನಿ ಒಬ್ಬರೇ ಧರಣಿ ಮಾಡೋದು ಬೇಡ ಮುನಿರತ್ನ ಜೊತೆ ನಾವೆಲ್ಲರೂ ಇದ್ದೇವೆ ಧರಣಿ ಕೈಬಿಡಿ ಎಂದು ಬಿ ಎಸ್ ಯಡಿಯೂರಪ್ಪ ಅವರು ಮನವಿ ಮಾಡಿದ್ರು ಬಳಿಕ ಮಾತನಾಡಿದ ಮುನಿರತ್ನ ಎರಡು ಗಂಟೆವರೆಗೂ ನಾನು ಉಪವಾಸ ಸತ್ಯಾಗ್ರಹ ಮಾಡಬೇಕಿತ್ತು ಯಡಿಯೂರಪ್ಪ ನನ್ನ ಜೊತೆಗೆ ನಿಲ್ಲೋದಾಗಿ ಭರವಸೆ ನೀಡಿದ್ದಾರೆ ಹೀಗಾಗಿ ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿಗೆ ಕೈ ಬಿಡ್ತೀನಿ ನಮ್ಮಲ್ಲಿ ಗಾಂಜಾ ಮಾರಾಟ ಅತಿ ಹೆಚ್ಚಾಗ್ತಿದೆ ಪೊಲೀಸ್ ಅಧಿಕಾರಿಗಳ ಜೊತೆ ಸೆಲ್ಫಿ ತೊಗೋತಾರೆ ನಾನು ಹೇಳಿದ ಕೆಲಸ ಆಗಿಲ್ಲ ಅಂದರೆ ಎಂ ಪಿ ಹತ್ರ ಕಾಲ್ ಮಾಡಿಸ್ಲಾ ಡಿ ಸಿ ಎಂ ಹತ್ರ ಕಾಲ್ ಮಾಡಿಸ್ಲಾ ಅಂತ ಗ ಅವಾಜ್ ಆಗ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು ಎಸ್ ವೀಕ್ಷಕರೇ ರಾಜೇಶ್ವರಿ ನಗರ ಏನೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆಯಾಗಿದ್ದಂಥ ನೂರ ಇಪ್ಪತ್ತಾರು ಕೋಟಿ ಅನುದಾನವನ್ನು ಕಡಿತಗೊಳಿಸಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಮೂರು ಕ್ಷೇತ್ರಗಳಿಗೆ ಕೊಟ್ಟರು ಇದು ಸರಿಯಲ್ಲ ಅಂತ ಒಬ್ಬ ಶಾಸಕ ನನ್ನನ್ನು ಜನರೆಲ್ಲ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಆ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಮಾಡಲಿಲ್ಲ ಜನ ಏನಂತಾರೆ ಅದರಲ್ಲೂ ಸ್ಯಾಂಕ್ಷನ್ ಆಗಿದ್ದ ನೂರ ಇಪ್ಪತ್ತಾರು ಕೋಟಿಯನ್ನು ತಡೆ ಹಿಡಿದ್ರೆ ನಾವು ಏನು ಮಾಡಬೇಕು ಇದು ವೈಯಕ್ತಿಕವಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ನನ್ನ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಾಗಿದೆ ಲೋಕಸಭಾ ವಿಚಾರಕ್ಕೆ ಬರೋದಾದರೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯ ಸಂಸದರು ಡಿ ಕೆ ಸುರೇಶ್ ಅವರು ಅವರೂ ಇದನ್ನು ಪ್ರಶ್ನಿಸಬೇಕಿತ್ತು ನಾನು ಒಬ್ಬ ಶಾಸಕನಾಗಿ ಪ್ರಶ್ನಿಸ್ತಾ ಇದ್ದೀನಿ ಒಬ್ಬ ಸಂಸದರಾಗಿ ಅವರು ಕೂಡ ತಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರವೊಂದಕ್ಕೆ ಬಿಡುಗಡೆ ಆಗಿದ್ದಂಥ ಸ್ಯಾಂಕ್ಷನ್ ಆಗಿದ್ದಂಥ ಅನುದಾನವನ್ನು ಯಾಕೆ ತಡೆ ಹಿಡಿದೆ ಅಂತ ಕೇಳಬೇಕಿತ್ತು ಎಲ್ಲ ಸೇರ್ಕಂಡು ರಾಜಕೀಯ ಮಾಡ್ತಾವ್ರೆ ಅಂತ ಸತ್ಯಾಗ್ರಹಕ್ಕೆ ಕೂತಿದ್ರು ಆದರೆ ಬಿ ಎಸ್ ಯಡಿಯೂರಪ್ಪನವರು ಮಧ್ಯ ಪ್ರವೇಶಿಸಿ ಮುನಿರತ್ನ ಅವರ ಮನವೊಲಿಸೋ ಕೆಲಸವನ್ನು ಮಾಡಿ ಅಲ್ಲಿಗೆ ನಾವೆಲ್ಲ ಜೊತೆಗಿದ್ದೀವಿ ಕೈ ಬಿಡಿ ಅಂತ ಹೇಳಿದ್ರು ಅಲ್ಲಿಗೆ ಹೈಡ್ರಾಮಾ ಮುಗಿಲಿಲ್ಲ